ಹಲೋ ನಮಸ್ತೆ, ನಮ್ಮ ಕೆಎಫ್ಐಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ಕ್ಷೇತ್ರಪತಿ ಸಿನಿಮಾದ ನಾಯಕ, ಗುಲ್ಟು ಸಿನಿಮಾದ ನಾಯಕ. ಸೊ ಮತ್ತೆ ಯಾಕೆ ಗುಲ್ಟು ಗುಲ್ಟು ಅಂತ ಹೇಳ್ತಾ ಇದ್ದೀನಿ ಅಂದರೆ, ಯಾಕಂದರೆ ಅವ್ರ ಐಡೆಂಟಿಟಿನೇ ಅದು. ಸೊ ಅವರು ನಮ್ಮ ಜೊತೆ ಇದ್ದಾರೆ, ನವೀನ್ ಶಂಕರ್ ಅವರು. ಮಾತಾಡ್ಸೋಣ ಬನ್ನಿ ಸರ್. ನಮಸ್ತೆ. ನಮಸ್ಕಾರ ನೀರಜ್, ಆರಾಮದ್ರಾ? ನಮಸ್ಕಾರ. ಆರಾಮಾಗಿದ್ದೀನಿ. ನಿಮ್ಮ ಜೊತೆ ಮಾತಾಡೋಕೆ ಭಯ ಯಾಕೆ ಹೇಳಿ? ಲಾಸ್ಟ್ ಟೈಮ್ ವಿಲನ್ ಆಗಿ ಅಬ್ಬರಿಸ್ಬಿಟ್ರ, ಈಗ ಮತ್ತೆ ಹೀರೋ ಆಗಿ ಅಫಲ್ ಬ್ರಿಡ್ಜ್ ಅಲ್ಲಿ ಒಳ್ಳೆ ಸ್ಕ್ರಿಪ್ಟ್ ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀರಾ, ಹೇಳಿ ಹೆಂಗಿದ್ದೀರಾ? ಹೀಗೆ ಹೆಂಗಿದ್ದೀರಾ? ಆ್ಯಕ್ಚುಲಿ ಈಗ ಬಲ್ಲಿಂದ ಹೊರಗೆ ಬಂದು ಬಸವ. ಹೌದು, ಇದು ಬಸವ. ಬಸವ ಬಸವ ಹಂಗಲ್ಲ, ಬಸವ ಗುಮ್ತಾ ಇರೋದೇನೆ ಎಲ್ಲರಿಗೂ. ಬಟ್ ಈ ಬಸವ ಹಂಗಲ್ಲ, ಈ ಬಸವ ಹೋರಾಟ ಹೋರಾಟ ಮಾಡುತ್ತೆ ಬಸವ ಇದು. ಆಮೇಲೆ ಭಾಳ ಜನರ ಬಳಗೆ ಬೆಳಕು ಬೇಕು ಅಂತ ಹೋರಾಟ ಮಾಡ್ತೈತಿ ಅಂತ ಬಸ್ಸು ಇದು. ಲಾಸ್ಟ್ ಟೈಮ್ ನಾವು ಸಿಕ್ಕಿದಾಗ ಹೇಳ್ತಿದ್ರ, ಒಂದಿಸಿ ಬರೀರಿ ಟೈಮಲ್ಲಿ ನಾವು ಇಂಟರ್ವ್ಯೂ ಮಾಡಿದಾಗ, ಅಲ್ಲಿನ ಒಂದು ಪೇರ್ ಮತ್ತೆ ಇಲ್ಲಿ ಒಂದಾಗಿದೆ. ಸೊ ಹೆಂಗೆ ಕ್ಷೇತ್ರಪತಿ, ಹೆಂಗೆ ಕಾಂಬಿನೇಷನ್ ಇದು ವರ್ಕ್ ಆಗಿದೆ ಇದ್ರೊಳಗೆ? ಹೊಂದಿಸಿ ಬರೀರಿ ಮಾಡೋ ಟೈಮ್ನಾಗ ಆ್ಯಕ್ಚುಲಿ ಫಸ್ಟ್ ಬೇರೆ ಹೀರೋಯಿನ್ ಅಂದ್ಕೊಂಡಿದ್ದೆ. ಅವ್ರದ್ದು ನಮ್ಮ ಸಿನಿಮಾ ಒಂದು ಲಾಕ್ಡೌನ್ ಆದಮೇಲೆ ಮತ್ತೆ ಮುಂದಕ್ಕೆ ಹೋತು. ಆಮೇಲೆ ಅವರು ಯಾವುದೋ ಬೇರೆ ಪಿಕ್ಚರ್ ಮಾಡಿದ್ರು. ಆಮೇಲೆ ಕ್ಯಾರೆಕ್ಟರ್ದೊಳಗೆ ಒಂದಿಷ್ಟು ಬದಲಾವಣೆಗಳಾಯಿತು. ಆಮೇಲೆ ಆ ಬದಲಾವಣೆಗೆ ತಕ್ಕಂಥ ಯಾರ್ಯಾರು ಅಂತ ಯೋಚನೆ ಮಾಡೋ ಟೈಮ್ನಾಗ ನಮ್ಮ ಡೈರೆಕ್ಟ್ರು ಹೊಂದಿಸಿ ಬರೀರಿ ಫುಟೇಜಸ್ ನೋಡೋಕೆ ಬಂದಿದ್ರು. ಅವಾಗಿನ್ನೂ ಏನೂ ಹೊರಗೆ ಬಿಟ್ಟಿರಲಿಲ್ಲ, ಇನ್ನು ಹೊಂದಿಸಿ ಬರೀರಿ ಯಾವುದು ಗ್ಲಿಂಪ್ಸಸ್ಸು ಕೂಡ ಇರಲಿಲ್ಲ, ಬರೀ ಪೋಸ್ಟರ್ಸ್ ಬಿಟ್ರೆ. ಸೊ ಇವರು ಬಂದು ನೋಡಿದಾಗ, ಸರ್ ನಮಗೆ ಬೆಸ್ಟ್ ಅನಿಸುತ್ತೆ ಆ ಮೆಚುರಿಟಿಗೆ ಮತ್ತು ಆ ಕ್ಯಾರೆಕ್ಟ್ರಿಗೆ, ಅಪ್ರೋಚ್ ಮಾಡ್ಬೋದಲ್ಲ ಸರ್ ಅಂತ, ಮಾಡ್ರಿ ಅಂತ. ಇದರಲ್ಲಿ ಮೇಡಮ್ ಒಂಥರ, ನಾವು ಟ್ರೈಲರ್ ನೋಡಿದ ಪ್ರಕಾರ ಅಥವಾ ಟೀಸರಲ್ಲಿ ನೋಡಿರೋ ಪ್ರಕಾರ ಮೇಡಮ್ ರಿಪೋರ್ಟರ್ ಆಗಿರ್ತಾರೆ. ಸೊ ಇಲ್ಲಿನ ಹಳ್ಳಿಯ ಬಸವನಿಗೂ ಮೇಡಮ್ಗೆ ಹೆಂಗೆ ಲವ್ ಆಗುತ್ತೆ ಇದ್ರೊಳಗೆ? ಅವರಿಬ್ಬರಲ್ಲಿ ಒಂದು ಸಮಾಜದೊಳಗೆ ಇರುವಂಥ ಪ್ರೀತಿ ಇರ್ತೈತಲ್ಲ, ಆ ಪ್ರೀತಿಯಿಂದ ಒಂದು ಇನ್ನೊಂದಿಷ್ಟು ಒಳ್ಳೆಯ ಬದಲಾವಣೆಗಳು ಹಾಕೋ ಅದನ್ನ ಅಲ್ಲೇ ನೋಡಿದ್ರೆ ಬೆಟ್ರ. ಬಟ್ ಅವರಿಬ್ಬರ ಭೇಟಿ ಸಿಕ್ಕಾಪಟ್ಟೆ ವ್ಯಾಲ್ಯೂಬಲ್ ಆಗಿತ್ತು ಈ ಒಂದು ಸಿನಿಮಾದಾಗ. ಸೊ ಆಮೇಲೆ ಅವರ ಜರ್ನಿನೂ ಒಂದು ಹೋರಾಟದ ಹಾದಿ ಆಗಿರ್ತೈತಿ. ಸೊ ಎಕ್ಸ್ಕ್ಲೂಸಿವ್ ಆಗಿ ಪ್ರೀತಿ ಲವ್ ಸ್ಟೋರಿ ಅನ್ನೋದಕ್ಕಿಂತ ಆ ಹಾದಿಯೊಳಗೆ ಒಂದು ಪ್ರೀತಿ ನಮ್ಮ ಸಾಂಗ್ನಾಗ ಏನು ನೋಡ್ತೀವಿ ಅಷ್ಟು ಇರುತ್ತೆ. ಹೌದು, ರೈತರ ಪರವಾಗಿ ಒಂದಷ್ಟು ಸಿನಿಮಾಗಳು ಬಂದಿರೋದಂತ ನಿಜ. ಬಟ್ ಇದೊಂಥರ ಹ್ಯೂಜ್ ಸ್ಕೇಲಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿರೋವಂಥದ್ದು, ಆ್ಯಂಡ್ ನೋಡೋಕ್ಕೂ ಕೂಡ ಬಿಗ್ ಸ್ಕೇಲಲ್ಲಿ ಕಾಣಿಸುವಂಥದ್ದು. ಅದು ಪ್ರಾಸ್ಪೆಕ್ಟಿವ್ ಹೆಂಗಿರ್ಬೋದು ಅಂದರೆ, ನೋಡೋ ರೀತಿ ಇರ್ಬೋದು, ವಿಷನ್ ಹಂಗೆ ಕಾಣಿಸ್ತಾ ಇದೆ. ಸೊ ಮೇಕಿಂಗ್ ಬಗ್ಗೆ ಹೇಳಿ ಸರ್. ಒಂದು ಫಸ್ಟ್ ಮೇಕಿಂಗ್ ಹೇಳೋಕ್ಕಿನ್ನ ಮೊದಲು ಆ್ಯಕ್ಚುಲಿ ಪ್ರೊಡ್ಯೂಸರ್ಸ್ ಇರಲಿಲ್ಲ ನಮಗೆ. ನಮಗೆ ಇಷ್ಟು ಬಜೆಟ್ ಬೇಕೇ ಬೇಕು ಅಂತಿತ್ತು. ನಾನು ಅವಾಗ ಜಸ್ಟ್ 2018 ಎಂಡೊಳಗೆ ಅಪ್ರೋಚ್ ಆಗಿದ್ದು ಸ್ಕ್ರಿಪ್ಟ್ ಇದು. ಪ್ರೊಡ್ಯೂಸರ್ಸ್ ಇರಲಾರ್ದ ಸಂಬಂಧ ಮತ್ತೆ ಸ್ವಲ್ಪ ವೇಟ್ ಮಾಡಿ ಮತ್ತೆ ನೆಕ್ಸ್ಟ್ ಮತ್ತೆ ವಾಪಸ್ ಇನ್ನೊಂದು ಮೀಟಿಂಗ್ ಆಯಿತು. ಬಟ್ ನನಗೆ ಸಬ್ಜೆಕ್ಟ್ ಬಿಟ್ಕೊಡೋಕೆ ಇಷ್ಟ ಇರಲಿಲ್ಲ, ಇದನ್ನ ಮಾಡಲೇಬೇಕು ಮಾಡಲೇಬೇಕು ಅಂತಿತ್ತು. ಸೊ ಒಂದು ಆ ಕಡೆ ಬ್ಯಾಕ್ಡ್ರಾಪ್ ಕತ್ತಿ, ಎರಡನೇದ್ದು ಭಾಳ ಪ್ರಸ್ತುತ ಅನಿಸುವಂಥ ಇಶ್ಯೂ, ಸಾಲ್ವ್ ಆಗಲೇಬೇಕಾದಂಥ ಇಶ್ಯೂ. ಸೊ ಅದಕ್ಕೆ ನನಗೆ ಹೆಂಗಾರು ಮಾಡಿ ಇನ್ನು ಪಿಕ್ಚರ್ ಮಾಡಾಕೋಬೇಕು ಅಂತ ಡಿಸೈಡ್ ಮಾಡಿದಾಗ ಫಸ್ಟ್ ಮಾಡಿದ ಟ್ರೈಲರ್ ನಾವು. ಸೇಮ್ ಗುಲ್ಟುಗೆ ಹೆಂಗೆ ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲಲ್ಲ, ಹಂಗೆ ಅವಾಗೇನು ಪ್ರೊಡ್ಯೂಸರ್ ಪಿಚ್ ಮಾಡಿದ್ವಿ, ಹಂಗೆ ಇದಕ್ಕೂ ಪ್ರೊಡ್ಯೂಸರ್ ಪಿಚ್ ಮಾಡಿದ್ವಿ. ಆಮೇಲೆ ಒಬ್ಬೊಬ್ಬರೇ ಪ್ರೊಡ್ಯೂಸರ್ಸ್ ಜಾಯ್ನ್ ಆಕೋತ ಬಂದರು. ಸೊ ಅಲ್ಲಿಂದ ಎಂಟೈರ್ ಶೂಟ್ ಒಳಗೆ ನಮಗೆ ಕ್ರಿಯೇಟಿವ್ ಫ್ರೀಡಮ್ ಅನ್ನೋದು ಭಾಳ ಚಲೋ ಇತ್ತು. ಅಲ್ಲಲ್ಲಲ್ಲಿ ಕನ್ಸರ್ನ್ಸ್ ಅದಾವೆ, ಒಂದು ಭಾಳ ದೊಡ್ಡ ದೊಡ್ಡ ಸೀನ್ ಮಾಡ್ಬೇಕಾರೆ ಕನ್ಸರ್ನ್ಸ್ ಡೆಫಿನೆಟ್ಲಿ ಇರ್ತಿತ್ತು. ಯಾಕಂದ್ರೆ ನಾವು ಅಂದ್ಕೊಂಡಿರೋಷ್ಟು ಹ್ಯೂಜ್ ಬಜೆಟ್ ನಮಗೆ ಸಿಗಲಿಲ್ಲ, ಕಂಫರ್ಟಬಲ್ ಬಜೆಟ್ ಸಿಕ್ತು. ಸೊ ಯಾವುದೇ ರೀತಿಯ ಕ್ವಾಲಿಟಿ ಕನ್ಸರ್ನ್ ಇರ್ತಿತ್ತಲ್ಲ, ಅದಕ್ಕೆ ಯಾವುದಕ್ಕೂ ಧಕ್ಕೆ ಮಾಡ್ಕೊಳ್ಳಿಲ್ಲ ನಾವು. ಹೊಡೆಮ್ ಏನು ಅನ್ಸುತ್ತೆ ಅಂದ್ ಮಾಡಿ ಹೊಡೆಮ್ ಅಂತ. ಆ್ಯಂಡ್ ಎಲ್ರಿಗೂ ಒಂದು ಡೌಟ್ ಇದೆ, ಒಂದಷ್ಟು ಟ್ರೈಲರಲ್ಲಿ ಎಲ್ಲರೂ ಕಮೆಂಟ್ಗಳು ಮಾಡಿಬಿಡ್ತಾರೆ ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ವೀಡಿಯೋಗಳಲ್ಲಿ ಅನ್ಕೊಂಬಿಡ್ತಾರೆ, ಸ್ಕ್ರಿಪ್ಟ್ ಎಲ್ಲ ಇವರೇ ಮಾಡಿಬಿಡ್ತಾರೆ, ಆಮೇಲೆ ಸಿನಿಮಾಗೆ ಯಾರೋ ಡೈರೆಕ್ಟ್ರು ನೀವೇ ಅನ್ಕೊಂಬಿಟ್ಟಿರ್ತಾರೆ. ಆ್ಯಕ್ಚುಲಿ ಎಲ್ರಿಗೂ ಕನ್ಫ್ಯೂಷನ್ ಇರೋದು ಅದೇ, ನೀವೇ ಡೈರೆಕ್ಟ್ರು ನೀವೇ ಡೈರೆಕ್ಟ್ರು ಅಂತ. ಯಾಕಂದರೆ ನೀವು ಥಿಂಕಿಂಗ್ ಲೆವೆಲ್ ಆ ಥರ ಇದೆ ಅಥವಾ ಸ್ಕ್ರಿಪ್ಟ್ ಚಾಯ್ಸ್ ಹಂಗೆ ಮಾಡ್ತೀರಾ ಅಂದ್ಕೊಂಡಿದ್ದಾರೆ. ಸೊ ಇದು ಕ್ಲಾರಿಫೈ ಕೊಡಿ. ಇಲ್ಲ ಇಲ್ಲ, ನನ್ನ ಗುಲ್ಟು ಸಿನಿಮಾ ಮಾಡಬೇಕಾದ್ರಂತೂ ನನ್ನ ಸ್ಕ್ರಿಪ್ಟ್ನಾಗ ಒಂದು ಸ್ವಲ್ಪನೂ ತಲೆ ಹಾಕಿರಲಿಲ್ಲ. ಬಿಕಾಸ್ ಇಟ್ ಈಸ್ ಹಿಸ್ ಏರಿಯಾ ಆಫ್ ಎಕ್ಸ್ಪರ್ಟ್. ಅದ್ರಾಗ ಅವನು ಜಾಸ್ತಿ ನೋಡ್ತಿದ್ದ, ಅವನು ಇನ್ಫಾರ್ಮೇಷನ್ ಸೈನ್ಸ್ ಸ್ಟೂಡೆಂಟ್ ನಮ್ಮ ಜನಾರ್ದನ್. ಆಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು. ಆ್ಯಂಡ್ ಎವ್ರಿ ಸ್ಕ್ರಿಪ್ಟ್ಸ್, ಈ ಸ್ಕ್ರಿಪ್ಟ್ ಒಳಗೆ ಅಷ್ಟೇ ನಾವು ನಾನು ಮತ್ತು ಡೈರೆಕ್ಟ್ರು ಜೊತೆ ಜೊತೆ ಟ್ರಾವೆಲ್ ಮಾಡಿದ್ವಿ. ಬಟ್ ಫಸ್ಟ್ ಒಂದು ಕತೆ ಅಂತ ಹೇಳಿದಾಗ
ರಿಸರ್ಚ್ ಎಲ್ಲ ಅವ್ರದೇ ಒಂದು 4 ವರ್ಷ ರಿಸರ್ಚ್ ಮಾಡಿ ಇನ್ನೇನೋ ಚೇಂಜಸ್ ಬ್ಯಾಡ್ ಅನ್ನೋಷ್ಟು ಮಟ್ಟಿಗೆ ಚಲೋತ್ನಾಗೆ ಸ್ಕ್ರಿಪ್ಟ್ ಬಂದ್ಬಿಟ್ಟಿತ್ತು ಆಲ್ರೆಡಿ. ಅದ್ರ ಮೇಲೆ ಕೂತು ಡಿಸ್ಕಸ್ ಮಾಡಿ ಒಂದು ಸಣ್ಣ ಪುಟ್ಟ ಚೇಂಜಸ್ ಮಾಡಿದ್ವಿ ಬಿಟ್ರಪ್ಪ ಅಂದ್ರೆ ಆ ಥರದ್ದು ಇದುವರೆಗೂ ಯಾವುದೂ ಮಾಡಿಲ್ಲ. ಇಟ್ ಈಸ್ ಜಸ್ಟ್ ದಟ್ ನಮ್ಮ ಟ್ರಾವೆಲ್ ಚಲೋ ಇರ್ತಿತ್ತು ಡೈರೆಕ್ಟರ್ಸ್ ಜೊತೆಗೆ. ನನ್ನ ಎಲ್ಲ ನಿರ್ದೇಶಕರು ನಂಗೆ ಆ ಜಾಗ ಮಾಡಿಕೊಟ್ಟಾರ ನಂಗೆ ಅನ್ಸಿದ್ನ ಹೇಳಕ್ಕೆ. ಚಲೋ ಅನಿಸಿದ್ರು ಆಯಿತು, ಚಲೋ ಅನಿಸಿಲ್ಲ ಅಂದ್ರೂ ಆಯಿತು, ಓಪನ್ ಆಗಿ ಹೇಳ್ಬೋದು ಅವರು, ಅವರು ಬೇಸರ ಮಾಡ್ಕೊಳಂಗಿಲ್ಲ. ಹೌದಾ ಹಿಂಗೆ ಅನ್ಸುತ್ತೆ. ಈವನ್ ಹೊಯ್ಸಳದಾಗೂ ನನಗೆ ಆ ಸ್ಪೇಸ್ ಕೊಟ್ಟರು. ಕಾರ್ತಿಕ್ ಅವರಾಗಲಿ, ಯೋಗಿ ಆಗಲಿ, ನಮ್ಮ ಪ್ರೊಡ್ಯೂಸರ್ಸು, ನಮ್ಮ ಧನಂಜಯ ಆಗಲಿ, ಅವನ ಸೀನ್ಸ್ ಬಗ್ಗೆನೂ ಕಮೆಂಟ್ ಮಾಡೋಕ್ಕೆ ನಮ್ಗೆ ಸ್ಪೇಸ್ ಕೊಡ್ತಿದ್ದ. ಆ್ಯಂಡ್ ಡೈರೆಕ್ಟರ್ ಅಷ್ಟೇ ವಿಜಯ್. ಒಂದಿಷ್ಟು ಚೇಂಜಸ್ನ ಬ್ಯಾಕ್ ಸ್ಟೋರಿ ಹೇಳ್ತೀವಲ್ಲ ಅದು ಡಿಸ್ಕಷನಾಗೆ ಬಂದಿದ್ದದು. ಸೊ ಹಂಗೈತೆ ಟ್ರಾವೆಲ್. ನಾನು ಬರೆದು ಇಲ್ಲ ಅಷ್ಟು ಪ್ರಬುದ್ಧತೆ ಬರೋಕ್ಕೆ ಇನ್ನೊಂದು 2-3 ವರ್ಷ ಬೇಕು. ಹಾಂ ಐತೆ, ಮಾಡ್ತೀನಿ, ಬಟ್ ಟೈಮ್ ಗೊತ್ತಿಲ್ಲ. ಅಂದರೆ ಅಷ್ಟು ಪ್ರಬುದ್ಧತೆ ಬೇಕು, ನಿರ್ದೇಶಕ ಭಾಳ ಪ್ರಬುದ್ಧ ಇರಬೇಕು, ನಟನಿಗಿಂತ ಪ್ರಬುದ್ಧ ಇರಬೇಕು ಅಂತ. ತುಂಬ ಬ್ಯುಸಿ ಇರ್ತೀರಾ. ಕ್ಷೇತ್ರಪತಿ ರೈತರ ಬಗ್ಗೆ ಮಾಡಿರೋದ್ರಿಂದ ಎಲ್ಲ ಎಲಿಮೆಂಟ್ಸ್ ಮಾಮೂಲಿ ಇದ್ದೇ ಇರುತ್ತೆ, ಅಥವಾ ಬೆಲೆಗೋಸ್ಕರ ಏನೋ ಪ್ರಾಬ್ಲಮ್ ಇರ್ಬೋದು, ಅಥವಾ ಏನೋ ಒಂದು ಇಶ್ಯೂ ಬಗ್ಗೆನೇ ಒಂದು ಮಾಡೋ ಅಥವಾ ಒಂದು ಹೋರಾಟ ಇರ್ಬೋದು. ಇದರಲ್ಲಿ ನೀವು ಕೂಡ ಒಂಥರ ಹೋರಾಟಗಾರ ಜೊತೆಗೆ ರಿವೆಂಜ್ ಸ್ಟೋರಿ ಥರ ಕಾಣಿಸುತ್ತೆ. ಸೊ ಇದ್ರ ಬಗ್ಗೆ ಏನು ಸೊಲ್ಯೂಷನ್ ಕೂಡ ಕೊಟ್ಟಿದ್ದೀರಾ ಈ ಸಿನಿಮಾ ಮೂಲಕ? ಯಾವ ಸೊಲ್ಯೂಷನ್ ಅನ್ನೋದಕ್ಕಿಂತ ಸೊಲ್ಯೂಷನ್ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗೈತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ಬೋದು. ಸೊ ಫಾರ್ ನನಗೆ, ನಾ ಓದಿದ್ದು, ಆಮೇಲೆ ನಾನು ಸ್ವಲ್ಪ ತಿಳ್ಕೊಂಡಿದ್ದು, ಈ ಸಬ್ಜೆಕ್ಟ್ ಬಗ್ಗೆ ನಮ್ಮ ಡೈರೆಕ್ಟರ್ ಹೇಳಿದ್ದು, ಅದಾದಮೇಲೆ ಹಿಂದೆ ಏನೇನು ಹೋರಾಟಗಳು ಆಗ್ಯಾವು ಅಂತ ಅಂದ್ಕೊಂಡೆಲ್ಲನೂ ಅದ್ರ ಬಗ್ಗೆ ನೋಡಿಕೊಂಡಾಗ ಇಲ್ಲೇ ನಾವು ಹೇಳಕೊಂಡಿರೋದು ಅಥವಾ ಅದನ್ನು ಅಡ್ರೆಸ್ ಮಾಡಕೊಂಡಿರೋದೈತಲ್ಲ, ಅದು ಬಹುತೇಕ ಸಮಸ್ಯೆಗಳನ್ನ ಕ್ಲಿಯರ್ ಮಾಡುತ್ತಾ ಅನ್ನೋದು ನಮ್ಮನ್ನು ಬಲವಾದ ನಂಬಿಕೆ. ಬರೀ ನಮ್ಮ ನಂಬಿಕೆ ಅಂತ ಅಷ್ಟಲ್ಲ, ನಮಗಿಂತ ಭಾಳ ವರ್ಷಗಳಿಂದ ಅದ್ರಾಗ ಹೋರಾಟ ಮಾಡಿ ಯಾರು ಇದಕ್ಕೊಂದು ಸುಖಾಂತ ಕೊಡಬೇಕು, ಆಮೇಲೆ ಏನು ಈ ಬದಲಾವಣೆಗಳನ್ನ ತರಕ್ಕೆ ಹೋರಾಡಕತ್ತಾರಲ್ಲ ಅವ್ರಿಗೂ ಕೂಡ ಹಿಂಗೆ ಅನಿಸಿರುತ್ತೆ. ಸೊ ಗ್ರಾವಿಟಿ ಏನೈತಿ, ಅದ್ರ ವಜನ್ ಏನೈತಿ, ಅದು ಚಲೋ ಐತೆ ಅಂತ ನನ್ನ ಭಾವನೆ. ಎಕ್ಸಾಕ್ಟ್ಲಿ ಕ್ಷೇತ್ರಪತಿ ಅಂದರೆ ಏನು? ಆ್ಯಕ್ಚುಲಿ ಲಿಟ್ರಲ್ ಮೀನಿಂಗ್ ಒಳಗೆ ಕ್ಷೇತ್ರದ ಅಧಿಪತಿ, ಕ್ಷೇತ್ರಪತಿ. ನಮಗೆ ರೈತ ಹೀರೋ, ಆ ಹೀರೋಗೆ ಟೈಟ್ಲ್ ಬೇಕಂತ ಅಂದ್ಕೊಂಡು ಇದನ್ನ ಇಟ್ಟಿದ್ದು ಕ್ಷೇತ್ರಪತಿ. ರೈತ ಈಗ ಕೋಟ್ಯಾಧಿಪತಿ ಆಗಿರೋದು ಟೊಮೆಟೋವಿಂದ ಸದ್ಯಕ್ಕೆ. ಸೊ ಈ ಥರ ಒಂದು ಬೆಲೆ ಅನ್ನೋದು ನಿಮ್ಮ ಪ್ರಕಾರ ಒಂದು ಬೆಳೆಗಿರ್ಬೋದು ಅಥವಾ ಏನೇ ಒಂದು ಇದು ಪ್ರಾಡಕ್ಟ್ಸ್ ಇರ್ಬೋದು, ರೈತ ಬೆಳೆಯುವಂಥದ್ದಕ್ಕೆ ಬೆಲೆ ಬರಬೇಕಾಗಿರೋದು ಎಷ್ಟು ಮುಖ್ಯ ನಿಮ್ಮ ಪ್ರಕಾರ? ಪ್ರಾಬಬ್ಲಿ ನೀವು ಕೇಳೋ ಪ್ರಶ್ನೆ ಸಿನಿಮಾದಾಗ ಭಾಳ ಚಂದ ಆನ್ಸರ್ ಮಾಡಿರ್ತೀವಿ. ಇಲ್ಲಿ ನಾನು ಲಿಟ್ರಲಿ ಒಂದು 1-3 ಲೈನ್ನಾಗ ಹೇಳ್ಬೋದು, ಬಟ್ ಎಂಟೈರ್ ಸಿನಿಮಾದೊಳಗೆ ನಾವು ಮಾತಾಡುವಂಥ ವಿಷಯಕ್ಕೆ ನೀವು ಕೇಳಿದಂಥ ಪ್ರಶ್ನೆಗೆ ಕೋರ್ ಎಲಿಮೆಂಟ್ ಆಫ್ ದ ಸಿನಿಮಾ ಸ್ವಲ್ಪ ಪ್ಯಾರಲಲ್ ಆಗಿ ಐತಿ. ನಿಮಗಲ್ಲಿ ಯೋಜನೆಗಳ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಪ್ರಾಕ್ಟಿಕಾಲಿಟಿ ಬಗ್ಗೆ ಮಾತಾಡ್ತೀವಿ, ಸರ್ಕಾರಗಳದ ಬಗ್ಗೆ ಮಾತಾಡ್ತೀವಿ, ನಮ್ಮ ಜನರ ನಮ್ಮ ರೈತಾಪಿ ವರ್ಗದ ಲೂಪ್ಹೋಲ್ಸ್ಗಳ ಬಗ್ಗೆನೂ ಮಾತಾಡ್ತೀವಿ. ಓವರಾಲ್ ಆಗಿ ಆ ಕನ್ಸರ್ನ್ ಇಟ್ಕೊಂಡು ಮಾಡಿರುವಂಥ ಸಬ್ಜೆಕ್ಟ್ ಇದು. ಆಮೇಲೆ ಟೊಮೆಟೊ ರೇಟ್ ಹೆಚ್ಚಾಗೈತೆ ಕರೆ, ಹಂಗೆ ಅಂದ್ಕೊಂಡು ರೈತ ಕೋಟ್ಯಾಧಿಪತಿ ಆಗಿಲ್ಲ, ಅದು ದುಡ್ಡು ಎಲ್ಲೆಲ್ಲೋ ಹೊಕ್ಕೈತಿ ನಡ್ಬಾರ್ಕ ಇನ್ನೆಲ್ಲೋ ಹೊಕ್ಕೈತಿ. ಆ್ಯಂಡ್ ಅದನ್ನು ಕೂಡಿಟ್ಕೊಳಕ್ಕೆ ಆಗಂಗಿಲ್ಲ. ಕೂಡಿಟ್ಕೊಳಕ್ಕೆ ಶಕ್ತಿ ನಮ್ಮ ಹತ್ರ ಇತ್ತು, ಅದಕ್ಕೆ ಮುಂಚೆನೇ ಗೊತ್ತಿತ್ತು ಅಂದರೆ ಡೆಫಿನೆಟ್ಲಿ ಕೋಟ್ಯಾಧಿಪತಿ ಆಗ್ತಿದ್ವಿ. ಯಾವತ್ತೂ ಆ ಸಸ್ಟೈನಬಲ್ ಮಾರ್ಕೆಟ್ ಆಗಲಿ, ಆಮೇಲೆ ಬೆಳೆದಿರೋ ಬೆಳೆಗೆ ನಾಶ ಆದಾಗ ತಡ್ಕೊಳ್ಳುವಂಥ ಶಕ್ತಿ ಆಗಲಿ, ಅದನ್ನು ತುಂಬಬೇಕು ನಾವು ಫಸ್ಟು. ಅಂದರೆ ಅವನ್ನ ಬಲಾಢ್ಯನನ್ನಾಗಿ ಯಾವಾಗ ಮಾಡ್ತೀವಲ್ಲ ಆವಾಗ ಟು ಬಿ ಆನೆಸ್ಟ್ಲಿ ಅವನ್ನ ನಾವು ಕಣ್ಣೀರು ಒರೆಸೋದಕ್ಕಿಂತ ಬೆಟ್ರಾಗಿ ಅವ್ನ ಕಣ್ಣೀರು ಹಾಕ್ಲಾರ್ದಂಗೆ ಮಾಡೋದೇ ಭಾಳ ಬೆಟ್ರ್ ಅನ್ಸುತ್ತೆ. ಆ್ಯಂಡ್ ಉತ್ತರ ಕರ್ನಾಟಕದ ಒನ್ ಆ್ಯಂಡ್ ಓನ್ಲಿ ಹೀರೋ ಈಗ ನೀವು ಸದ್ಯಕ್ಕೆ. ಉತ್ತರ ಕರ್ನಾಟಕದಿಂದ ತುಂಬ ಜನ ಕಡಿಮೆ ಬರೋದು ಹೀರೋಗಳಾಗಿ. ಸೊ ಒಂದು ಉತ್ತರ ಕರ್ನಾಟಕದ ನಾಯಕ ಈಗ ನೀವು ಸದ್ಯಕ್ಕೆ. ಸೊ ಉತ್ತರ ಕರ್ನಾಟಕ ಭಾಷೆಲೇ ಮಾಡಿರೋದು, ಗದಗಲ್ಲಿ ಶೂಟ್ ಮಾಡಿರೋದು ಕೇಳ್ಬಿಟ್ಟು ಅದ್ರ ಬಗ್ಗೆ ಹೇಳಿ. ಗದಗ, ತಿಮ್ಮಾಪುರ, ಲಕ್ಕುಂಡಿ ಈ 3 ಜಾಗದಾಗ ಭಾಳ ಶೂಟ್ ಮಾಡಿದ್ವಿ ನಾವು. ಎಸ್ಪೆಷಲಿ ತಿಮ್ಮಾಪುರದಾಗ ಆಲ್ಮೋಸ್ಟ್ 80-90% ಆಫ್ ದ ಫಿಲಮ್ ನಾರ್ತ್ ಕರ್ನಾಟಕನೇ. ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಒಂದಿಷ್ಟು ಶಾರ್ಟ್ಗಳನ್ನು ಒಂದಷ್ಟು ಅದೊಂದು ಟ್ರಾವೆಲ್ ಆಕೈತೆ. ಆ ಟ್ರಾವೆಲ್ ಒಳಗೆ ಬಿಜಾಪುರ, ಇಳಕಲ್ಲು, ಆಮೇಲೆ ತಿಮ್ಮಾಪುರದ ಬೇರೆ ಬೇರೆ ಹಳ್ಳಿ ಸುತ್ತಮುತ್ತ, ಆಮೇಲೆ ನಮ್ಮೂರು ಚಿಕ್ಕದಾಪುರ, ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಒಂದು 5-10% ಇಲ್ಲಿ ಬೆಂಗಳೂರಾಗ ಶೂಟಿಂಗ್ ಮಾಡಿದ್ವಿ. ಆ್ಯಂಡ್ ಆ್ಯಕ್ಟರ್ಸು ಕೂಡ ಆ ಕಡೆಯವರ
ಅದಾರ ಯಾಕಂದ್ರೆ ಸಬ್ಜೆಕ್ಟ್ ಅಲ್ಲಿದ್ದಿತ್ತು, ಆ ಡೈಲೆಕ್ಟ್ ಹಿಡಿಬೇಕಿತ್ತಲ್ಲ ಚಲೋತ್ನಾಗಿ, ಸೊ ಹಿಂಗಾಗಿ ಅಲ್ಲಿ ಆ್ಯಕ್ಟರ್ಸ್ನ ತೊಗೊಂಡ್ವಿ. ಆಮೇಲೆ ಎಲ್ಲರೂ ಚಲೋತ್ನಾಗ ಆ್ಯಕ್ಟ್ ಮಾಡ್ಯಾರ. ದೊಡ್ಡ ಕಾಸ್ಟ್ ಐತೆ ಅಂದ್ರೆ ಭಾಳ ಜನ ಅದಾರ ಪಿಕ್ಚರ್ನಾಗ, ಆಲ್ಮೋಸ್ಟ್ ಮೋರ್ ದೆನ್ 70-90 ಆರ್ಟಿಸ್ಟ್ ಅದಾರ. ಫೈನಲಾಗಿ ನಿಮ್ಮ ಸಿನಿಮಾ ಕ್ಷೇತ್ರಪತಿ ರಿಲೀಸ್ ಆಗ್ತಿದೆ, ಸೊ ಜನಕ್ಕೆ ಒಂದು ರೈತರಿಗೆ ಆ್ಯಕ್ಚುಲಿ ಈ ಸಮಯದಲ್ಲಿ ಬೇಕು. ಆ್ಯಕ್ಚುಲಿ ಎಲ್ರಿಗೂ ಮಾಡರ್ನ್ ವರ್ಲ್ಡ್ ಕಡೆ ನುಗ್ತಿರೋ ಒಂದು ಕಡೆ ಆದರೆ ರೈತರಿಗೆ ಒಂದಷ್ಟು ಬೆಲೆ ಬೇಕು, ಅಥವಾ ಅವ್ರಿಗೆ ಒಂದು ಸ್ಥಾನಮಾನ ಬೇಕೇ ಬೇಕು. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾರೆ, ಯಾಕೆ ನಿಮ್ಮ ಟ್ರೈಲರಲ್ಲಿ ಅದನ್ನು ತೋರಿಸಿದ್ರು, ರೈತ ಒಬ್ಬ ದೇಶದ ಬೆನ್ನೆಲುಬು ಅಂತ ಮಾತ್ರ ತೋರಿಸ್ತಾರೆ, ಬಟ್ ಅವನಿಗೆ ಪ್ರಾಮುಖ್ಯತೆನೇ ಕೊಡ್ತಿಲ್ಲ ಅಂತ. ಸೊ ಅಂಥ ಒಂದು ಸಿನಿಮಾ ಸ್ಕ್ರಿಪ್ಟ್ ಇಟ್ಕೊಂಡು ಬರ್ತಾ ಇದ್ದೀರಾ, ಸೊ ಜನಕ್ಕೆ ಏನಕ್ಕೆ ಇಷ್ಟಪಡ್ತಾರೆ? ನಾನು ಎಲ್ಲ ಕಡೆ ಹೇಳೋದನ್ನ ಇಲ್ಲಿ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ಪ್ರಸ್ತುತ ಐತಿ ಇದು, ಇದರ ಬಗ್ಗೆ ಮಾತಾಡೋ ಅವಶ್ಯಕತೆ ಐತಿ, ಇದರ ಬಗ್ಗೆ ಹೋರಾಟ ಮಾಡುವಂಥ ಅವಶ್ಯಕತೆನೂ ಐತಿ. ಸಾಧ್ಯ ಆದಷ್ಟು ನಮಗೆ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ರಿಯಲಿಸ್ಟಿಕ್ ಆಗಿ ತರೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಬಟ್ ಇಟ್ಸ್ ಇಂಟ್ರೆಸ್ಟಿಂಗ್, ಎಮೋಷ್ನಲಿ ಇಂಟೆನ್ಸ್, ಒಂದು ರೆವಲ್ಯೂಷನರಿ ಜರ್ನಿ ಇದು. ನೀವೇನು ಟೀಸರ್ನಾಗ ಏನು ನೋಡ್ತೀರಿ, ಟ್ರೈಲರ್ನಾಗ ಏನು ನೋಡಿರಿ, ಸಾಂಗ್ನಾಗ ಏನು ಕಾಣಿಸೈತಿ, ಅಷ್ಟೇ ಇಂಟೆನ್ಸ್ ಆಗಿ ಸಿನಿಮಾನೂ ಕಟ್ಕೊಟ್ಟಾರೆ ಡೈರೆಕ್ಟರು. ಬರ್ರಿ ಬೆಟ್ಟಗಳು 18 ತಾರೀಕು.